ಕರ್ತನಲ್ಲಿ ನಮ್ಮ ಪ್ರಿಯರಾದ ದೇವಜನರೇ ಕಳೆದ ನಾಲ್ಕು ಶುಕ್ರವಾರಗಳಿಂದ ನಾವು ಅಮೃತವಾಣಿ ಕಾರ್ಯಕ್ರಮದ ಶುಕ್ರವಾರದ ಸಂಕಲನದಲ್ಲಿ ನಿಮಗೆ ನಮ್ಮ ಮುಂದುವರಿಕಾ ರೀತಿಯಲ್ಲಿ ನಡೆಯುವಂತಹ ಒಂದು ವಿಚಾರವನ್ನು ನಿಮ್ಮ ಮುಂದೆ ಮಂಡಿಸಿದ್ದನ್ನು ಜ್ಞಾಪಕ ಮಾಡಿಕೊಳ್ಳ್ರಿ ಈ ಕಾರ್ಯಕ್ರಮಗಳಿಗೆ ಸದಾಕಾಲ ಆಧಾರದಿಂದ ನಿಮ್ಮನ್ನು ಸ್ವಾಗತಿಸ್ತೇವೆ ಸಾಧ್ಯವಿದ್ದರೆ ನೀವು ಬೈಬಲನ್ನು ನಿಮ್ಮ ಹತ್ತಿರ ಇಟ್ಟುಕೊಂಡು ಅದರ ಪ್ರಯೋಜನ ಅಥವಾ ಉಪಯೋಗ ಪಡ್ಕೊಂಡ್ರೆ ಬಹಳ ಒಳ್ಳೆಯದು ಎಂಬುದಾಗಿ ನಾವು ಭಾವಿಸ್ತೇವೆ ಕಳೆದ ನಾಲ್ಕು ಎಪಿಸೋಡ್ಗಳಲ್ಲಿ ನಾವು ನೇರವಾಗಿ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಏಷ್ಯಾನ ಪ್ರವಾದನೆ ಹದಿನಾಲ್ಕನೇ ಸಂಧಿಯಲ್ಲಿ ಅಂತೂ ಎಜಕಿಯಲ್ನ ಪ್ರವಾದನೆ ಇಪ್ಪತ್ತೆಂಟನೇ ಸಂಧಿಯಲ್ಲಿ ಸೈತಾನನ ಅಥವಾ ಲೂಸಿಫರನ ಬೀಳುವಿಕೆಯ ವಿಷಯವಾಗಿ ನಾವು ಪ್ರಸ್ತಾಪಿಸಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂದು ನೆನಪು ಮಾಡ್ತೇವೆ ಈ ಸಬ್ಜೆಕ್ಟನ್ನು ನಮ್ಮ ನಿರಂತರವಾದ ಬೋಧನೆಯಲ್ಲಿ ಎಲ್ಲಿ ಪೋಣಿಸ್ತೇವೆ ಎಂಬುದನ್ನು ಸ್ವಲ್ಪ ಮನವರಿಕೆ ಮಾಡುವ ಪ್ರಿಯರೇ ಸ್ವಾಮಿ ಶಿಷ್ಯರಿಗೆ ಕೇಳಿದ ಪ್ರಶ್ನೆ ಜನರು ನನ್ನನ್ನು ಏನಂತಾರೆ ನೀವು ಏನಂತೀರಿ ಶಿಷ್ಯರಿಂದ ಬಂದ ಉತ್ತರವನ್ನು ನಮಗೆ ಗೊತ್ತುಂಟು ಪೇತ್ರನು ಕೊಟ್ಟ ಉತ್ತರವು ಗೊತ್ತುಂಟು ಮತ್ತು ಪೇತ್ರನಿಗೆ ಉತ್ತರ ಕೊಟ್ಟ ನಂತರ ಕರ್ತನವನಿಗೆ ಹೇಳಿದ್ದು ನೀನು ಈ ಬಂಡೆಯಾಗಿದ್ದಿ ತಂದೆಯಿಂದ ಬಂದಂತಹ ಆ ಪ್ರೇರೇಪಣೆ ನಿನ್ನನ್ನು ಇವತ್ತು ನನ್ನ ಸಂಬಂಧದ ಪರಿಜ್ಞಾನದಲ್ಲಿ ಬಂಡೆಯನ್ನಾಗಿ ಮಾಡಿದೆ ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಅಂದರೆ ಪೇತ್ರನೇ ನೀನು ಸಭೆ ಕಟ್ಟು ಅಂತ ಹೇಳಿಲ್ಲ ಆತನು ಹೇಳಿದಿಷ್ಟೇ ಈ ಬಂಡೆಯ ಮೇಲೆ ಯಾವ ಬಂಡೆ ತಂದೆಯಿಂದ ಬಂದಂಥ ತಿಳುವಳಿಕೆ ಪೇತ್ರನಿಗೆ ಅದು ಹೇಗೆ ಅವನನ್ನು ಬಂಡೆಯಾಗಿ ಯೇಸು ಕ್ರಿಸ್ತನ ಐಕ್ಯತೆಯಲ್ಲಿ ಸೇರಿಸಿಕೊಂಡಿತ್ತು ಎಂಬುದನ್ನು ಅಲ್ಲಿ ನಾವು ಗುರುತಿಸಿದ್ದೇವೆ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಇವತ್ತಿನ ದಿನತನಕ ಈ ದಿಶೆಯಲ್ಲಿ ತನ್ನ ವಿಶ್ವಾಸವನ್ನು ಕರ್ತನ ಮೇಲೆ ಇಟ್ಟಿರುವಾಗ ಅವನು ಕೂಡ ಆ ಬಂಡೆಯ ಅಂಗವಾಗಿರ್ತಾನೆ ಇದು ಕ್ರಿಶ್ಚನ ಸಭೆ ದ ಚರ್ಚ್ ಅಂತ ಹೇಳ್ತೇವೆ ಆದರೆ ಕಾಲಾನುಕಾಲಗಳಿಂದ ಈ ಚರ್ಚ್ ಎಂಬ ಒಂದು ಚಿಂತನೆ ಅನೇಕ ಬೇರೆ ಬೇರೆ ವಿನ್ಯಾಸಗಳನ್ನು ಹೊಂದಿದ್ದನ್ನು ಜ್ಞಾಪಕ ಮಾಡ್ತೇವೆ ಇವತ್ತಿನ ದಿನಗಳಲ್ಲಿ ನಮ್ಮ ನಡುವೆ ಸಭೆ ಕೊಡುವುದಕ್ಕಾಗಿ ಕಟ್ಟಲ್ಪಟ್ಟಂಥ ಕಟ್ಟಡಗಳೇ ಚರ್ಚ್ ಎಂಬುದಾಗಿ ಬಂದಿವೆ ಆದರೆ ಆ ಚರ್ಚ್ ಅಂದರೆ ಕಟ್ಟಡ ಯಾವ ಕಾರ್ಯವನ್ನು ಅಲ್ಲಿ ನೆರವೇರಿಸ್ತದೆ ಆ ಕಾರ್ಯ ಚರ್ಚೆದು ಕಾರ್ಯವಾಗಿದೆ ಪ್ರಿಯರೇ ಆದ್ದರಿಂದ ಮೂಲತಂ ಕ್ರಿಸ್ತನ ಸಭೆ ಎಂದರೆ ಏಸು ಕ್ರಿಸ್ತನ ವಿಷಯವಾದ ಪರಿಜ್ಞಾನವನ್ನು ಹೊಂದುವಂತಹದ್ದು ತಂದೆಯಾದ ದೇವರು ನಮ್ಮ ಕರ್ತನಾದ ಏಸು ಕ್ರಿಸ್ತನನ್ನು ಈ ಲೋಕಕ್ಕೆ ನಮ್ಮ ರಕ್ಷಣಾರ್ಥವಾಗಿ ಕಳುಹಿಸಿದ್ದಾನೆ ಎಂಬಂತಹ ಸತ್ಯವನ್ನು ಮತ್ತು ಕರ್ತನು ದೇವರು ತಾನೇ ಈ ಲೋಕಕ್ಕೆ ಅವತಾರವಾಗಿ ಬಂದಾತನು ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಎಂಬುದಾಗಿ ಫಿಲಿಪ್ನಿಗೆ ರೋಮ ಯೋಹನ್ ಬರ್ದ ಸುವಾರ್ತೆಯಲ್ಲಿ ಪೇ ಯೇಸ್ವಾಮಿ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳುವ ನನ್ನನ್ನು ನೋಡಿದವನು ದೇವರನ್ನು ನೋಡಿದ್ದಾನೆ ತಂದೆಯನ್ನು ನೋಡಿದ್ದಾನೆ ಪ್ರಿಯರೇ ದೇವರನ್ನು ತಿಳಿಯುವಂಥದ್ದು ಮತ್ತು ಆತನ ಸಮರ್ಪಕ ಪ್ರತಿರೂಪವಾಗಿರುವಂಥ ಯೇಸು ಕ್ರಿಸ್ತನನ್ನು ತಿಳಿಯುವಂಥದ್ದು ಇದು ಮೊದಲ ತಿಳುವಳಿಕೆ ಎರಡನೇದಾಗಿ ದೇವರು ಮನುಷ್ಯರಾದ ನಮ್ಮನ್ನು ಉಂಟು ಮಾಡುವಾಗ ನಮ್ಮನ್ನು ಯಾವ ರೀತಿಯ ವಿನ್ಯಾಸಪೂರ್ವಕ ಇವತ್ತಿನ ವೈಜ್ಞಾನಿಕ ಭಾಷೆಯಲ್ಲಿ ಹೇಳುವುದಾದರೆ ಹೌ ಆರ್ ವಿ ಮೇಡ್ ವಿತ್ ದಿ ಎನ್ ಎ ಆಫ್ ಗಾಡ್ ದೇವರ ಆತ್ಮನು ನಮ್ಮಲ್ಲಿ ಯಾವ ರೀತಿಯಲ್ಲಿ ಸೃಷ್ಟಿಯಿಂದಲೇ ಆರಂಭವಾಗಿದ್ದಾನೆ ಅಥವಾ ನಮ್ಮಲ್ಲಿ ಜೀವಿಸ್ತಾನೆ ಎಂಬುದನ್ನು ನಾವಿಷ್ಟ ತನಕ ನೋಡಿಯಾಗಿದೆ ಧೂಳಿನಿಂದ ಉಂಟಾದ ಮನುಷ್ಯನನ್ನು ಯಾವ ರೀತಿಯಲ್ಲಿ ದೇವರು ತನ್ನ ಆತ್ಮವನ್ನು ಅವನಲ್ಲಿ ಅವನ ಮೂಗಿನ ಶ್ವಾಸದಲ್ಲಿ ಊದಿ ಅವನು ಬದುಕುವ ಜೀವಾತ್ಮವಾಗಿ ಮಾಡಿದ್ದಾನೆ ಎಂಬುದನ್ನು ಕೂಡ ನೋಡಿದೆವು ಹಾಗಾದರೆ ಆತ್ಮ ಜೀವಾತ್ಮ ಶರೀರ ಈ ಮೂರು ಘಟಕಗಳಿರುವಂಥ ಒಂದು ಮನುಷ್ಯನ ವ್ಯಕ್ತಿತ್ವದಲ್ಲಿ ಸೋಲ್ ಜೀವಾತ್ಮ ಎಂಬುದು ಕೇಂದ್ರ ಮನುಷ್ಯನು ರಕ್ಷಣೆ ಪಟ್ಟಾಗ ಕ್ರಿಸ್ತನ ಮೇಲೆ ಇಟ್ಟಿರುವ ನಂಬಿಕೆಯಿಂದ ಅವನು ನೂರಕ್ಕೆ ನೂರು ಶತಕ ರಕ್ಷಣೆ ಹೊಂದಿದ್ದಾನೆ ಆದರೆ ಈ ರಕ್ಷಣೆಯನ್ನು ಸೋಲ್ ಎಂಬಂಥ ಆ ವ್ಯಕ್ತಿತ್ವದ ಸಾಮರ್ಥ್ಯದಿಂದ ಅದನ್ನು ಶರೀರಕ್ಕೆ ಹಸ್ತಾಂತರಿಸುವಂಥ ಆ ಜವಾಬ್ದಾರಿಯನ್ನು ಪ್ರತಿಯೊಬ್ಬ ವ್ಯಕ್ತಿ ಪವಿತ್ರಾತ್ಮನ ಮತ್ತು ದೇವರ ವಾಕ್ಯದ ಆಧರಣೆಯಿಂದ ನೆರವೇರಿಸುವಂಥ ಜವಾಬ್ದಾರಿ ಹೊಂದಿದ್ದಾನೆ ಎಂಬುದನ್ನು ನಾವು ಪ್ರಥಮತವಾಗಿ ಗಮನಿಸೋಣ ಯಾವ ಮನುಷ್ಯನು ತನ್ನ ಆತ್ಮದಲ್ಲಿ ಪಡ್ಕೊಂಡಂತಹ ಆ ರಕ್ಷಣೆಯನ್ನು ತನ್ನ ಶರೀರಕ್ಕೆ ಸ್ವಭಾವ ಸಿದ್ಧವಾಗಿ ಬೈ ಕ್ಯಾರೆಕ್ಟರ್ ಹಸ್ತಾಂತರಿಸ್ತಾನೋ ಆ ಮನುಷ್ಯನು ದೇವರ ಸನ್ಮುಖದಲ್ಲಿ ಅಧಿಕ ಫಲ ಕೊಡುವಂತಾಗುತ್ತಾನೆ ಎಂಬುದನ್ನು ನಾವು ಗಮನಿಸಿದ್ದೇವೆ ಇದೇ ಕಾರಣದಿಂದ ಪರಲೋಕಕ್ಕೆ ಫಲವನ್ನು ಕೊಡುವಂಥ ದಿಶೆಯಲ್ಲಿ ಭಾಳ ಅಗತ್ಯವಾದದ್ದು ಯಾವುದಂತ ಹೇಳಿದರೆ ಸುವಾರ್ತೆಯು ಸಾರಲ್ಪಡುವಂಥದ್ದು ಸುವಾರ್ತರು ಸಾರಲ್ಪಡುವಂಥದ್ದು ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರಾತ್ಮನು ಪ್ರೇರೇಪಣೆಯನ್ನು ತನ್ನ ಜನರಿಗೆ ಕ್ರಿಸ್ತನ ಎಂಬಂಥ ಸಭೆಯಲ್ಲಿರುವಂಥವರಿಗೆ ಕೊಟ್ಟು ಅವರವರಿಗೆ ಕೊಟ್ಟಂಥ ಜವಾಬ್ದಾರಿಗಳಿಗೆ ಅನುಸಾರವಾಗಿ ಅವರ ನಂಬಿಗಸ್ತತೆಯನ್ನು ಉಪಯೋಗಿಸಿ ಪವಿತ್ರಾತ್ಮನು ಅವರನ್ನು ಈ ದಿಶೆಯಲ್ಲಿ ಕಾರ್ಯ ಸಾಧಕ ಮಾಡುತ್ತಾನೆ ಎಂಬುದು ನಾವು ತಿಳಿಯತಕ್ಕದ್ದು ಆದ ಕಾರಣ ಮನುಷ್ಯನು ಯಾವಾಗಲೂ ದೇವರು ವಾಕ್ಯದ ಆಧಾರದ ಮೇರೆಗೆ ಪವಿತ್ರಾತ್ಮನಿಗೆ ಒಳಪಟ್ಟು ತಮ್ಮ ಕಾರ್ಯಗಳನ್ನು ಮಾಡುತ್ತಿರುವಾಗ ಆ ವ್ಯಾಪ್ತಿಯಲ್ಲಿ ಬರುವಂಥ ಸ್ವಾರ್ಥ ಸ್ವೀಕರಿಸುವಂಥ ಜನರು ಅವರು ಪವಿತ್ರಾತ್ಮನ ಮೂಲಕವಾಗಿ ಪಾಪದ ಅರ್ಹನ್ನು ತಾವು ಪಡ್ಕೊಳ್ತಾರೆ ಎರಡನೇದು ರಕ್ಷಣೆಗಾಗಿ ತಾವು ಏನು ಮಾಡಬೇಕು ನೀತೀಕರಣಕ್ಕಾಗಿ ದೇವರ ಎದುರು ನೀತಿವಂತರಾಗಿ ನಿಲ್ಲಬೇಕಾದರೆ ಏನು ಮಾಡಬೇಕು ಎಂಬುದನ್ನು ಪವಿತ್ರಾತ್ಮನು ತಿಳಿಯಪಡಿಸ್ತಾನೆ ಮೂರನೇದು ನ್ಯಾಯ ತೀರ್ಪು ಯಾರ್ಯಾರು ಆತನನ್ನು ಅಂಗೀಕರಿಸುವುದಿಲ್ವೋ ಅವರ ಮೇಲೆ ದೇವರ ಕೋಪವು ನೆಲೆಗೊಂಡಿದೆ ಎಂಬುದಾಗಿ ಯೋಹಾನ್ ಬರ್ದಸ್ ವಾರ್ತೆಯ ಮೂರನೇ ಸಂಧಿಯಲ್ಲಿ ಹದಿನಾರನೇ ವಚನದಲ್ಲಿ ಓದ್ತೇವೆ ಪ್ರಿಯರೇ ಇಂತಹ ದಿಶೆಯಲ್ಲಿ ನಾವು ನೋಡುವಾಗ ಮನುಷ್ಯರ ಡಿ ಎನ್ ಎ ಅಂದರೆ ದೇವರ ಆ ಜವಾಬ್ದಾರಿಯನ್ನು ಈ ಲೋಕದಲ್ಲಿ ನೆರವೇರಿಸಲಿಕ್ಕೆ ದೇವರು ಹೇಗೆ ಆತನು ಕಳುಹಿಸಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಈಗ ಅದರಲ್ಲಿ ಸಂಬಂಧಪಟ್ಟ ಮನುಷ್ಯರಾದ ನಾವು ಹೇಗೆ ಈ ದೇವರ ಯೋಜನೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿ ಮುಂದುವರಿಯುವಂಥದ್ದು ಅದನ್ನು ನೆರವೇರಿಸಬೇಕಾದ್ರೆ ನಮ್ಮ ಒಳಗೆ ಏನೆಲ್ಲ ವಿನ್ಯಾಸಗಳನ್ನು ದೇವರು ಇಟ್ಟಿದ್ದಾನೆ ಎಂಬುದು ನಾವು ನಮ್ಮನ್ನೇ ತಿಳಿಯುವಂಥದ್ದು ಅದರ ನಂತರ ನಾನು ಹೇಳಿದೆ ಕಳೆದ ನಾಲ್ಕು ಎಪಿಸೋಡ್ಗಳಲ್ಲಿ ನಾವು ನೋಡಿದಂಥದ್ದು ಸೈತಾನನ ವಿಷಯ ಮೊದಲ ಎರಡು ಎಪಿಸೋಡ್ಗಳದರಲ್ಲಿ ಬಾಬೆಲ್ ದೇಶದ ಪ್ರಭು ಎಂಬುದಾಗಿ ಸೈತಾನನನ್ನು ನಮೂದಿಸಿ ಅದರ ನಂತರ ಎಜಕಿಯನ್ನು ಬರೆದ ಬರೆದ ಹಸು ಅದು ಪ್ರವಾದನ ವಾಕ್ಯದಲ್ಲಿ ಇಪ್ಪತ್ತೆಂಟನೇ ಸಂದಿಯಲ್ಲಿ ತೂರಿನ ಪ್ರಭು ಎಂಬುದಾಗಿ ನಮೂದಿಸಲ್ಪಟ್ಟವನು ಈಗ ಇವನನ್ನು ಪುರಾತನ ಸರ್ಪವೆಂತಲೂ ಸೈತಾನನೆಂತಲೂ ಮತ್ತು ದಿ ಎನಿಮಿ ಮನುಷ್ಯ ಜನಾಂಗಕ್ಕೂ ದೇವರಿಗೂ ವೈರಿ ಎಂತಲೂ ನಾವು ಅದನ್ನು ಅವನನ್ನು ನಮೂದಿಸ್ದೇವೆ ಈಗ ಒಂದು ಸಂಗತಿಯನ್ನು ಮುಂದಿನ ನಮ್ಮ ಕಾರ್ಯಕ್ರಮಗಳಿಗೆ ನಾವು ನಿಮ್ಮ ಮುಂದೆ ಎತ್ತಿ ಅದು ಯಾವುದಂದರೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಐದನೇ ಸಂಧಿ ಪೇತ್ರನು ತನ್ನ ಸಭೆಯ ದೇವಚಂದ್ರನ್ನು ಎಚ್ಚರಿಸುವಂಥ ಒಂದು ವಾಕ್ಯ ಐದನೇ ಸಂಧ್ಯ ಏಳು ಎಂಟು ವಚನಗಳು ನಿಮ್ಮ ಚಿಂತೆಯನ್ನೆಲ್ಲ ಕರ್ತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಮೊದಲಾಗಿ ಅನೇಕ ಸಾರಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮಗೆ ಚಿಂತೆ ಏನು ಮಾಡುವುದು ನನ್ನಿದಾದೀತ ನಾನು ಮಾಡಿದ ಕೆಲಸ ಕೈಗೂಡ್ತದೋ ಅಥವಾ ಅಂತ್ಯಫಲವನ್ನು ಪಡ್ಕೊಳ್ತದೋ ಇದೆಲ್ಲ ಕಾರ್ಯಗಳು ಬರ್ತವೆ ಆದರೆ ಕರ್ತನ್ ಹೇಳ್ತಾ ಇದ್ದಾನೆ ಆತನ ದಿಶೆಯಲ್ಲಿ ವಾಕ್ಯದ ಮತ್ತು ಪವಿತ್ರಾತ್ಮನ ನಡವಳಿಯಲ್ಲಿ ನಾವು ಮುಂದೆ ಹೋದರೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತ ನಿಮಗೋಸ್ಕರ ಚಿಂತಿಸ್ತಾನೆ ಅದರ ನಂತರ ಎಂಟನೇ ವಚನದಲ್ಲಿ ಸ್ವಸ್ಥ ಚಿತ್ತರಾಗಿರಿ ಎಚ್ಚರವಾಗಿರಿ ನಾವು ಎಚ್ಚರವಾಗಬೇಕು ಯಾಕೆ ಸರ್ವಸಾಧಾರಣ ನಾವು ಪ್ರಯಾಣ ಮಾಡುತ್ತಿರುವಾಗ ನಮ್ಮ ಸ್ವತ್ತುಗಳಿರ್ತವೆ ನಾವು ಟ್ರೈನ್ಗಳಲ್ಲಿ ಮಲಗ್ತೇವೆ ಬಸ್ಗಳಲ್ಲಿ ಮಲಗ್ತೇವೆ ಆದರೆ ನಮ್ಮ ಸ್ವತ್ತುಗಳನ್ನು ಜಾಗ್ರತೆಯಿಂದ ಇಟ್ಟು ಅವುಗಳ ವಿಷಯವಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಭದ್ರತೆಯ ನಿರೀಕ್ಷೆಯನ್ನು ಇಟ್ಟುಕೊಳ್ತೇವಲ್ಲ ಇಲ್ಲಿ ಹೇಳೋದೆ ಎಚ್ಚರವಾಗಿರಿ ಸ್ವಸ್ಥಿತ್ತರಾಗಿರಿ ಒಂದು ವೇಳೆ ಸ್ವಸ್ಥ ಚಿತ್ತತೆ ನಮ್ಮಲ್ಲಿ ಇಲ್ಲದಿದ್ದರೆ ಎಚ್ಚರವಾಗಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ವಿರೋಧಿಯಾಗಿರುವ ಸೈತಾನನು ನಿಮ್ಮ ವೈರಿಯಾಗಿರುವಂಥ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗುತ್ತಾನೆ ದೈ ಮ್ಯಾಟ್ ಡಿ ಅಂಡರ್ಸ್ಟ್ಯಾಂಡ್ ದಿಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಮ್ಯಾಟರ್ ನಿಮ್ಮ ವೈರಿಯಾಗುವ ಸಿಂಹ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗುತ್ತಾನೆ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಅವನನ್ನು ಎದುರಿಸಿರಿ ಅವನಿಂದ ತಪ್ಪಿಸಿಕೊಳ್ಳಿರಿ ಅಂತ ಹೇಳಿ ಹೇಳಿಲ್ಲ ಅವನನ್ನು ಎದುರಿಸಿರಿ ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತಹ ಬಾಧೆಗಳನ್ನೇ ಅನುಭವಿಸ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ ಹಾಗಾದರೆ ಸೈತಾನನು ದೇವರಿಗೂ ವೈರಿ ದೇವಜನರಿಗೂ ವೈರಿ ಮತ್ತು ಈ ಲೋಕದಲ್ಲಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕವಾಗಿ ಮನುಷ್ಯರು ತಮ್ಮ ಜೀವಾತ್ಮಗಳನ್ನು ನಿತ್ಯತ್ವಕ್ಕೆ ರಕ್ಷಿಸುವಂತಹ ಆ ಯೋಜನೆಯಲ್ಲಿ ದೇವ ಜನರು ಪವಿತ್ರಾತ್ಮನ ಮತ್ತು ವಾಕ್ಯದ ಮೂಲಕವಾಗಿ ಮುಂದೆ ಹೋಗುವಾಗ ವಿರೋಧ ಮಾಡುವಂಥ ಎಲ್ಲ ಸಶಕ್ತಿಗಳು ಮಾತ್ರವಲ್ಲ ದೇವರ ವಾಕ್ಯ ಹೇಳುವ ಸಂಗತಿಗಳನ್ನು ಅಪಾರ್ಥ ಮಾಡಿ ಮಾಡಿಸಿಕೊಂಡು ಜನರನ್ನು ಕೆರಳಿಸುವಂಥ ಸಂಗತಿಗಳು ಇವೆಲ್ಲವೂ ಸೈತಾನನ ಮೂಲಕವಾಗಿ ಆಗ್ತಾ ಹೋದ್ರಿಂದ ಪೇತ್ರನ್ ಹೇಳ್ತಾ ಇದ್ದಾನೆ ಎಚ್ಚರವಾಗಿರಿ ಅವನ ವಿಷಯವಾಗಿ ಈಗ ತಾನೇ ಹಳೆ ಕಾಲದ ಹಳೆ ಒಡಂಬಡಿಕೆಯ ಪ್ರವಾದನ ದಿನಗಳಲ್ಲಿ ಏಷ್ಯಾನ ಮತ್ತು ಎಜಕಿಯಲ್ನ ಮೂಲಕವಾಗಿ ನಮ್ಮ ಮುಂದೆ ಇಟ್ಟಂಥ ಎರಡು ಪ್ರಸ್ತಾಪಗಳನ್ನು ನಾಲ್ಕು ಎಪಿಸೋಡ್ಗಳಲ್ಲಿ ಆಯಿತು ಇವತ್ತು ಅವನ ಇನ್ನೊಂದು ಪ್ರೇರೇಪಣೆ ಅಥವಾ ಅಥವಾ ದೇವರು ಅವನ ವಿಷಯವಾಗಿ ಕೊಟ್ಟಂಥ ಇನ್ನೊಂದು ಪ್ರೇರೇಪಣೆಯನ್ನು ನಾವು ಪ್ರಕಟಣೆ ಪುಸ್ತಕದ ಹನ್ನೆರಡನೇ ಸಂದಿಯಲ್ಲಿ ನಾವು ನೋಡುವವರಾಗಿದ್ದೇವೆ ದಯಮಾಡಿ ನಿಮ್ಮಲ್ಲಿ ಪ್ರ ಬೈಬಲ್ಗಳನ್ನಿಟ್ಟುಕೊಂಡವರು ಅದನ್ನು ತೆರೆಯಿರಿ ಈಗ ಹದಿನೆರಡನೇ ಸಂದಿಯಲ್ಲಿ ಹೀಗೆ ಬರೆದಿದೆ ಪರಲೋಕದಲ್ಲಿ ಒಂದು ಮಹಾ ಲಕ್ಷಣವು ಕಾಣಿಸಿತು ಅದೇನೆಂದರೆ ಸೂರ್ಯನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು ಆಕೆಯ ತಲೆಯ ಮೇಲೆ ಹನ್ನೆರಡು ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು ಆಕೆ ಗರ್ಭಿಣಿಯಾಗಿದ್ದು ಪ್ರಸವೇದನೆಯಿಂದ ಸಂಕಟಪಟ್ಟು ಪಟ್ಟು ಕೂಗುತ್ತಿದ್ದಳು ಪರಲೋಕದಲ್ಲಿ ಮತ್ತೊಂದು ಲಕ್ಷಣ ಕಾಣಿಸಿತು ಅದೇನೆಂದರೆ ಕೆಂಪಾದ ಮಹಾಗಟ ಸರ್ಪವಿತ್ತು ಅದಕ್ಕೆ ಏಳು ತಲೆಗಳು ಹತ್ತು ಕೊಂಬುಗಳು ಇದ್ದವು ಅವರ ತಲೆಗಳ ಮೇಲೆ ಏಳು ಮುಕುಟಗಳಿದ್ದವು ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ ಮೂರರಲ್ಲೊಂದು ಭಾಗವನ್ನು ಎಳೆದು ಭೂಮಿಗೆ ಹಾಕಿತು ಹೆರುತ್ತಿದ್ದ ಆ ಸ್ತ್ರೀಯು ಹೆತ್ತ ಕೂಡಲೇ ಆಕೆಯ ಮಗುವನ್ನು ನುಂಬಿ ನುಂಗಿಬಿಡಬೇಕೆಂದು ಆ ಘಟಸರ್ಪವು ಅಲ್ಲೇ ಕಾದಿತ್ತು ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೆ ಎತ್ತಲ್ಪಟ್ಟಿತು ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು ಅಲ್ಲಿ ಆಕೆಗೆ ಸಾವಿರದ ಇನ್ನೂರ ಅರವತ್ತು ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದನು ಪ್ರಿಯರೇ ಮನುಷ್ಯರ ರಕ್ಷಣಾರ್ಥವಾಗಿ ಈ ಲೋಕದಲ್ಲಿ ದೇವರು ಕಾರ್ಯಗಳನ್ನು ಮಾಡುವುದು ಯಾಕಂತ ಹೇಳಿದರೆ ಮೂಲತಃ ದೇವರ ಜೀವದ ಮೂಲಕವಾಗಿ ಆತ್ಮ ಜೀವವಾಗಿ ಮಣ್ಣಿಗೆ ಸಮಾನವಾಗಿಂಥ ಮನುಷ್ಯರನ್ನು ಅಂದರೆ ಈ ಭೂಮಿಯಲ್ಲಿರುವಂಥ ಎಲ್ಲ ಜೀವಿಗಳು ಧೂಳಿನಿಂದ ಅಥವಾ ಎಲಿಮೆಂಟ್ಸ್ ಆಫ್ ದಿಸ್ ಅರ್ತ್ ವಸ್ತುಗಳಿಂದ ಸಂಯೋಜಿಸಲ್ಪಟ್ಟವುಗಳು ಆದರೆ ಅವುಗಳ ನಡುವೆ ಒಂದು ಜೀವವನ್ನು ದೇವರು ಎತ್ತಿ ತನ್ನ ಜೀವಶ್ವಾಸವನ್ನು ಅದಲ್ಲಿ ಊದಿ ಮನುಷ್ಯನು ಬದುಕುವ ಜೀವಾತ್ಮವಾದನು ಎಂಬುದಾಗಿ ನಾವು ನೋಡ್ತೇವೆ ಈಗ ಈ ಬದುಕುವ ಜೀವಾತ್ಮವಾಗಿರುವಂಥ ಪರ್ಸನ್ ಅಥವಾ ಸೋಲ್ ಎಂಬಂಥ ವ್ಯಕ್ತಿಯನ್ನು ನಾಶ ಮಾಡುವುದಕ್ಕಾಗಿ ಸೈತಾನನು ಮೂಲದಿಂದಲೂ ಅವರನ್ನು ಪಾಪಕ್ಕೆ ಒಳಪಡಿಸಿದ್ದನ್ನು ಆದಿಕಾಂಡದಲ್ಲಿ ನಾವು ನೋಡಿದ್ದೇವೆ ಈ ರೀತಿಯಲ್ಲಿ ಒಳಪಟ್ಟ ಮನುಷ್ಯನನ್ನು ಹೊರಗೆ ತೆಗೆಯುವುದಕ್ಕಾಗಿ ರಕ್ಷಣೆಗೆ ನಡೆಸುವುದಕ್ಕಾಗಿ ಮೋಕ್ಷಕ್ಕೆ ನಡೆಸುವುದಕ್ಕಾಗಿ ದೇವರು ಪರಲೋಕ ಎನ್ನು ಒಂದು ಯೋಜನೆಯನ್ನು ಹಾಕಿ ಅದನ್ನು ತನ್ನ ವ್ಯಕ್ತಿತ್ವವಾದಂಥ ತನ್ನ ಮಗನು ಅಂತ ಹೇಳುವಂಥ ನಮ್ಮ ಕರ್ತನಾದ ಕ್ರಿಸ್ತನ ಮೂಲಕವಾಗಿ ಈ ಲೋಕದಲ್ಲಿ ಚರಿತ್ರೆಯಲ್ಲಿ ನೆರವೇರಿಸಿದಂಥ ಮಹಾಕಾರ್ಯ ಈ ಕರ್ತನು ರಕ್ಷಣೆಯನ್ನು ಒದಗಿಸಿಕೊಟ್ಟು ಪವಿತ್ರಾತ್ಮನ ಮೂಲಕವಾಗಿ ಲೋಕದ ಸರ್ವ ಜನರಿಗೆ ಅದು ಮುಟ್ಟುವಂತೆ ಯೋಜನೆ ಹಾಕಿದ್ದಾನೆ ಈಗ ತಾನು ಏನು ಪ್ರಯಾಸ ಪಟ್ಟಿದ್ದೇನೋ ತನ್ನೊಂದಿಗೆ ಯಾರೆಲ್ಲ ಇದರಲ್ಲಿ ಸಹಕರಿಸುವಂತೆ ದೇವರ ಕೃಪೆ ಹೊಂದಿ ಮುಂದೆ ಬಂದಿದ್ದಾರೋ ಅವರೆಲ್ಲರನ್ನು ಒಂದು ದಿವಸ ಪರಲೋಕದಲ್ಲಿ ಸ್ವರ್ಗದಲ್ಲಿ ದೇವರ ಸಮಕ್ಷಮದಲ್ಲಿ ಅವರನ್ನು ಪ್ರದರ್ಶಿಸುವಂಥ ಅವರ ಐಕ್ಯದಲ್ಲಿ ನಿರಂತರ ಸಂತೋಷದಿಂದ ತನ್ನ ಜೀವಮಾನವೆಲ್ಲ ಹೇಗೆ ನಿತ್ಯತ್ವದ ಜೀವಮಾನ ಅಂದರೆ ಈ ಲೋಕದಲ್ಲಿ ಜೀವಮಾನ ಅಂತ ಹೇಳುವಾಗ ನಮಗೊಂದು ಆಯುಷ್ಯ ಇದೆ ಅದು ಹುಟ್ಟಿದ ಸಮಯದಿಂದ ಸಾಯುವ ತನಕ ಅದರಲ್ಲಿ ಅನೇಕ ಸಂಗತಿಗಳು ಅಡಕವಾಗಿವೆ ಆದರೆ ಇದರ ನಂತರ ಬರುವಂತಹದ್ದು ಅದಕ್ಕೆ ಅಂತ್ಯವಿಲ್ಲದ್ದು ಇಟ್ ಇಸ್ ನೋನ್ ಆಸ್ ಇಟರ್ನಿಟಿ ನಿತ್ಯತ್ವದ ಕಾಲ ಅನಾದಿಯು ನಿತ್ಯತ್ವವು ಒಳಗೊಂಡಂಥ ಆ ಮಹಿಮೆಯ ಆ ಸ್ಥಿತಿಯಲ್ಲಿ ದೇವರು ಮನುಷ್ಯರನ್ನು ತನ್ನ ಮಗನಾದ ಕ್ರಿಸ್ತನ ಮೂಲಕವಾಗಿ ತನ್ನ ಆತ್ಮನನ್ನು ಅವರಿಗೆ ಕೊಟ್ಟು ಪಾಪದಿಂದ ಅವರನ್ನು ವಿಮೋಚಿಸಿ ಅವರ ಪಾಪಕ್ಕೆ ಯೇಸು ಕ್ರಿಸ್ತನ ಶರೀರದಲ್ಲಿ ಬದಲು ಕೊಟ್ಟು ದೇವರ ಕ್ಷಮೆಯನ್ನು ಕೇಳಿಕೊಂಡಂಥ ನಮ್ಮ ಕರ್ತನಾದ ಕ್ರಿಸ್ತನಲ್ಲಿ ನಾವು ಐಕ್ಯವಾಗುವಂಥದ್ದು ಈ ಯೋಚನೆಗೆ ವಿರೋಧವಾಗಿ ನಾನು ಈಗ ತಾನೇ ಹೇಳಿದ್ದೆ ವೈರಿಯಾಗಿರುವ ಸೈತಾನನು ಪ್ರಥಮತವಾಗಿ ವೈರಿಯಾಗಿದ್ದಾನೆ ಮನುಷ್ಯರ ವಿರೋಧ ದೇವರ ವಿರೋಧ ವೈರಿ ಆದರೆ ಅವನಿಗೆ ದೇವರಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂದರೆ ದೇವರು ದೇವರಾಗಿರೋನು ದೇವರೇ ಆಗಿದ್ದಾನೆ ಆದರೆ ಮನುಷ್ಯರನ್ನು ಅವನು ಮೋಸಗೊಳಿಸಬಹುದು ಅಂತಹ ಮೋಸಕ್ಕೆ ಒಳಗಾದಂಥ ಪರಿಸ್ಥಿತಿಯಲ್ಲಿ ಮನುಷ್ಯರು ಇವತ್ತು ಹೆಣಗಾಡ್ತಾ ಇದ್ದಾರೆ ಮತ್ತು ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ಮಾಡದೇ ಯೋಜನೆಯನ್ನು ಇವತ್ತು ಲೋಕದಲ್ಲಿ ಅನೇಕ ವಿಧದಲ್ಲಿ ತಪ್ಪಾಗಿ ಅದನ್ನು ಕಾಣಿಸಿಕೊಡುವಂತೆ ತೋರಿಸಿಕೊಡುವಂತೆ ಅವನು ಶ್ರಮ ಪಡುವುದು ಅದಕ್ಕೆ ಪೇತ್ರನ ಇಲ್ಲಿ ಹೇಳಿದ್ದಾನೆ ನಿಮ್ಮ ವೈರಿಯಾಗಿರುವ ಸೈಥಾನನು ಅವನ ವಿಷಯದ ಎಚ್ಚರವಾಗಿರಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗುತ್ತಾ ಇದ್ದಾನೆ ಆದರೆ ಅವನ ಸ್ಥಿತಿಯನ್ನು ನಾವು ಏಷ್ಯಾನ್ ಬರೆದ ಪ್ರವಾದನೆಯ ಹದಿನಾಲ್ಕನೇ ಸಂದಿ ಅಂತೂ ಎಜಕಲ್ ಬರೆದ ಪ್ರವಾದನೆಯ ಇಪ್ಪತ್ತೆಂಟನೇ ಸಂಧಿಗಳಲ್ಲಿ ನಾವು ಓದಿಯಾಯಿತು ಈಗ ಪ್ರಕಟಣೆ ಪುಸ್ತಕದ ಹದಿನೆರಡನೇ ಸಂಧಿಯಲ್ಲಿ ಒಂದು ವಿಶೇಷವಾದ ಸಂಗತಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ಇಷ್ಟರೊಳಗೆ ನಾವು ಗಮನಿಸಬಹುದು ಸೈತಾನನು ಈ ಲೋಕದಲ್ಲಿ ಕಾರ್ಯ ಮಾಡುವಾಗ ಎದೆಕಿಯಲ್ನ ಪ್ರವಾದನೆಯಲ್ಲಾಗಲಿ ಅಥವಾ ಏಷ್ಯಾನ ಪ್ರವಾದನೆಯಲ್ಲಾಗಲಿ ಅದನ್ನು ಮನುಷ್ಯರ ಮೂಲಕ ಅಧಿಕಾರಿಗಳ ಮೂಲಕ ವ್ಯಕ್ತಿಗಳ ಮೂಲಕವಾಗಿಯೇ ನೆರವೇರುವುದನ್ನು ನಾವು ನೋಡಿದ್ದೇವೆ ಏಷ್ಯಾನ ಪ್ರವಾದನೆಯಲ್ಲಿ ಬಾಬೆಲ್ನ ಪ್ರಭು ಎಂಬಂಥ ಅಧಿಕಾರ ವ್ಯಾಪ್ತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅರಸರುಗಳ ಆ ಕಂಟ್ರೋಲಲ್ಲಿ ಅವುಗಳು ನಡೀತಾರೆ ಅದೇ ರೀತಿಯಲ್ಲಿ ಎಸಿಕೆಯಲ್ ಬರೆದ ಪ್ರವಾದನೆಯಲ್ಲಿ ತೂರಿನ ಪ್ರಭು ಎಂಬಂಥ ಆಧಿಪತ್ಯದ ಅಡಿಯಲ್ಲಿ ಅದು ಕೂಡ ಮನುಷ್ಯರಿಂದ ಸ್ಥಾಪನೆವಾದದ್ದು ಮನುಷ್ಯರ ಮೂಲಕವಾಗಿ ಕಾರ್ಯವಹಿಸುವಂಥದ್ದು ಅದಕ್ಕೆ ಕೂಡ ವ್ಯಾಪ್ತಿ ಉಂಟು ಪ್ರಿಯರೆ ತೂರ್ ಎಂಬ ದೇಶ ಇಸ್ರಾಯೇಲ್ ಜನರಲ್ಲಿ ಅಂದರೆ ಕ್ರಿಸ್ತಪೂರ್ವದ ಇಸ್ರಾಯೇಲ್ ಜನರಲ್ಲಿ ವಿಶೇಷವಾದ ರೀತಿಯಲ್ಲಿ ಅದು ವಿಗ್ರಹಾರಾಧನೆಗೆ ಪ್ರಚೋದನೆ ಕೊಟ್ಟು ಇಸ್ರಾಯಲರು ತಮ್ಮ ದೇವರಾದ ಎಫ್ವಾಂದ ದೂರ ಹೋಗುವುದಕ್ಕಾಗಿ ಹಂತ ಹಂತವಾಗಿ ಕಾರ್ಯ ಮಾಡಿದಂಥ ಸೈತಾನನ ಶಕ್ತಿ ಆದರೆ ಸೈತಾನನು ಈ ಭೂಮಿಯಲ್ಲಿ ತನ್ನಷ್ಟಕ್ಕೆ ಏನು ಮಾಡಲಾರನು ಆ ಸೈತಾನನಿಗೆ ಈ ಭೂಮಿಯಲ್ಲಿ ಕಾರ್ಯ ಮಾಡಬೇಕಾದ್ರೆ ಶರೀರ ಬೇಕಾಗಿದೆ ಆದ್ದರಿಂದ ಈ ಕಾರ್ಯಕ್ರಮ ಅಲ್ಲಿ ನಡೆದವು ಈಗ ಇದರ ವಿಷಯವಾಗಿ ಹಳೆ ಒಡಂಬಡಿಕೆಯಲ್ಲಿ ತೋರಿಸಿದಂತಹ ಒಂದು ವಿನ್ಯಾಸ ಉಂಟು ಆದರೆ ಹೊಸ ಒಡಂಬಡಿಕೆಯಲ್ಲಿ ಇನ್ನೊಂದು ಹೊಸ ವಿನ್ಯಾಸದೊಂದಿಗೆ ಇಲ್ಲಿ ಹೆರುವಂಥ ಒಬ್ಬ ಸ್ತ್ರೀ ಅವಳಿಗೆ ಅವಳಿಂದ ಜನಿಸ್ತಿದ್ದಂಥ ಒಂದು ಗಂಡು ಮಗು ಮತ್ತು ಕೆಂಪಾದ ಘಟ ಸರ್ಪನು ಅದನ್ನು ನಾಶ ಮಾಡುವುದಕ್ಕಾಗಿ ಸಿದ್ಧವಾಗಿದ್ದಂಥ ಆ ವಿನ್ಯಾಸ ಈಗ ನೋಡಿ ಸೈತಾನನಿ ಲೋಕದಲ್ಲಿ ಕಾರ್ಯ ಮಾಡುವಾಗ ನೆನ್ಪಿಡಿ ಬಹಳ ಅಗತ್ಯವಾಗಿ ಅಲ್ಲಿ ಮನುಷ್ಯನ ಅಗತ್ಯವಿದೆ ಅದಕ್ಕಾಗಿ ಬಾಬೆಲ್ಗೆ ಅರಸ ಬ್ರಾಬೆಲ್ನ ಪ್ರಭು ಎಂತಲೋ ಮತ್ತು ತೂರಿನ ಪ್ರಭು ಎಂತಲೋ ಎರಡು ಸನ್ನಿವೇಶಗಳನ್ನು ನಮ್ಮ ಎದುರು ದೇವರು ತೋರಿಸಿದ್ದಾನೆ ಈಗ ಮೂರನೇದಾಗಿ ಆ ಮನುಷ್ಯ ವ್ಯಾಪ್ತಿಯಲ್ಲಿ ಸ್ತ್ರೀಯಿಂದ ಹುಟ್ಟಿದಂಥ ಒಂದು ಗಂಡು ಕೂಸು ಅದನ್ನು ನುಂಗಿ ಬಿಡುವುದಕ್ಕಾಗಿ ಯಾವ ರೀತಿಯಲ್ಲಿ ಸೈತಾನನು ತನ್ನ ಕಾರ್ಯಗಳನ್ನು ಮಾಡ್ತಾನೆ ಎಂಬುದನ್ನು ನಾವು ಇವತ್ತು ಸ್ವಲ್ಪ ಮಟ್ಟಿಗೆ ನೋಡೋಣ ಈಗ ಅದೇ ಪ್ರಕಟಣೆ ಪುಸ್ತಕದ ಹನ್ನೆರಡನೇ ಸಂದಿಯ ಏಳನೇ ವಚನದಿಂದ ಮುಂದೆ ಓದ್ತೇವೆ ಆರನೇ ವಚನ ತನಕ ಇದರೊಳಗೆ ಓದಿಯಾಯಿತು ಪರಲೋಕದಲ್ಲಿ ಯುದ್ಧ ನಡೆಯಿತು ಮಿಖಾಯಲನೋವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿಹೋಯಿತು ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾ ಘಟಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ನೋಡಿ ಇದಕ್ಕೆ ಪುರಾತನ ಸರ್ಪ ಯಾಕೆ ಮನುಷ್ಯ ಚರಿತ್ರೆಯ ಆರಂಭದಲ್ಲಿ ಏದೇನು ತೋಟದಲ್ಲಿ ಮನುಷ್ಯರನ್ನು ಪ್ರೇರೇಪಣೆಗೆ ಪಾಪಕ್ಕೆ ಪ್ರೇರೇಪಿಸಿ ಅವರನ್ನು ತನ್ನ ಬಂಧನದಲ್ಲಿಟ್ಟ ಪುರಾತನ ಸರ್ಪವು ಘಟಸರ್ಪವು ಅಥವಾ ನಿಜವಾಗಿ ಆ ಘಟ ಸರ್ಪ ಎಂಬ ಶಬ್ದವು ಆಂಗ್ಲ ಭಾಷಾಂತರ ಅಥವಾ ಬೇರೆ ಭಾಷೆಗಳಲ್ಲಿ ಡ್ರ್ಯಾಗನ್ ಎಂಬುದಾಗಿದೆ ಡ್ರ್ಯಾಗನ್ ಅಂತ ಹೇಳಿದರೆ ವಿಷಕಾರಿಯಾದಂಥ ಬಹಳ ಕ್ರೂರವಾದಂಥ ಒಂದು ಮೊಸಳೆಗೆ ಸಂಬಂಧಪಟ್ಟ ಆ ಸ್ಪೀಷೀಸ್ ಒಂದು ದೈತ್ಯ ಪ್ರಾಣಿ ಎಂಬುದಾಗಿ ನಾವು ಅರ್ಥೈಸಬೇಕಾಗಿದೆ ಅದರ ವಿಷಯದ ಸಂಗತಿಗಳನ್ನು ಮುಂದೆ ನೋಡುವರಿದ್ದೇವೆ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು ಅವನ ದೂತರು ಅವನಿಗೆ ದೊಬ್ಬಲ್ಪಟ್ಟರು ಆಗ ಪರಲೋಕದಲ್ಲಿ ಮಹಾ ಶಬ್ದವನ್ನು ಕೇಳಿದನು ಅದು ಈಗ ಜಯವು ಶಕ್ತಿಯೋ ರಾಜ್ಯವು ನಮ್ಮ ದೇವರಿಗುಂಟಾಯಿತು ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು ಹಗಲಿರಳು ನಮ್ಮ ಸಹೋದರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ ಅವನು ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದವನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು ಪರಲೋಕವೇ ಅದರಲ್ಲಿ ವಾಸವಾಗಿರುವವರೇ ಹರ್ಷಗಳಿರಿ ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾ ರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು ಘಟಸರ್ಪನು ತಾನು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದಿರುವುದನ್ನು ಕಂಡು ಗಂಡು ಮಗುವನ್ನು ಹೆತ್ತ ಸ್ತ್ರೀಯನ್ನು ಹಿಂಸಿಸುವುದಕ್ಕೆ ಅಟ್ಟಿಕೊಂಡು ಹೋದನು ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷ ಎರಡು ರೆಕ್ಕೆಗಳು ಕೊಡಲ್ಪಟ್ಟವು ಅಲ್ಲಿ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆಯ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟಸರ್ಪನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತು ಆಗ ಘಟ ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಅಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ಏಸಲಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳ ಮೇಲೆ ನಿಂತನು ಪ್ರಿಯರೇ ಇವತ್ತು ನಾವು ಇಷ್ಟರಲ್ಲಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ ಮುಂದಿನ ವಾರದಲ್ಲಿ ಮುಂದಿನ ಸಂಗತಿಗಳನ್ನು ನಿರೀಕ್ಷಿಸಿಕೊಂಡಿರಿ ಈಗ ಇಷ್ಟ ತನಕ ನೋಡಿ ನೋಡಿಕೊಳ್ಬೇಕಾದದ್ದು ಹಳೆ ಒಡಂಬಡಿಕೆಯಲ್ಲಿ ಏಷ್ಯಾನ ಪ್ರವಾದನೆಯ ಮೂಲಕ ಮತ್ತು ಎಸಿಕೆಯ ಮೂಲಕ ಆಗ ಇರುವಂಥ ಮನುಷ್ಯರ ಅಧಿಕಾರ ಮತ್ತು ಆ ಕಾರ್ಯವ್ಯಾಪ್ತಿಯ ಸಂಬಂಧದಲ್ಲಿಯೂ ಈ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧದಲ್ಲಿಯೂ ಮನುಷ್ಯರ ನಡುವೆ ನಡೆಯುವಂತಹ ಈ ಮಹಾ ರಕ್ಷಣೆಯ ಕಾರ್ಯವನ್ನು ಸೈತಾನನು ವಿರೋಧಿಸುವುದಕ್ಕಾಗಿ ಬಂದಿದ್ದಾನೆ ಎಂಬುದನ್ನು ತಿಳಿದು ಮುಂದಿನ ವಾರಕ್ಕೆ ನಾವು ಸಿದ್ಧರಾಗೋಣ ಕರ್ತನಿಮ್ಮನ್ನು ಆಶೀರ್ವದಿಸಲಿ